ಹಲೋ, ನಮಸ್ಕಾರ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಟುಡೇ ಅಗೈನ್ ವಿ ಆರ್ ಬ್ಯಾಕ್ ವಿತ್ ಒನ್ ಮೋರ್ ಲೆಸನ್ ಫ್ರಮ್ ದ ಸೇಮ್ CBSE ಥರ್ಡ್ ಸ್ಟ್ಯಾಂಡರ್ಡ್ ಕನ್ನಡ ಲ್ಯಾಂಗ್ವೇಜ್. ಸೊ ಇವತ್ತು ಮತ್ತೆ ನಾವು ಮಾಡ್ತಿರೋ ಪಾಠ CBSEಯ ಮೂರನೇ ತರಗತಿಯ ಕನ್ನಡದಲ್ಲಿ ಇರುವ, ಕನ್ನಡ ಪಠ್ಯ ಪುಸ್ತಕದಲ್ಲಿ ಇರುವ ಒಂದು ಗದ್ಯ ಭಾಗವನ್ನು ಮಾಡ್ತಿದ್ದೀವಿ. ಸೊ ಯಾವುದು? ವೆಲ್ಕಮ್ ಟು ದ ಲೆಸನ್. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡೂ ದ ಲೆಸನ್ ಜಾತ್ರೆ. ಯಾವುದು? ಜಾತ್ರೆ. ಸೊ ದಿಸ್ ಇಸ್ ದ ಲೆಸನ್. ಪ್ಲೀಸ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಫಾಲೋ ದ ಲೆಸನ್. ಸೊ ಆ್ಯಸ್ ಐ ರೀಡ್ ದ ಲೆಸನ್ ಐ ಗಿವ್ ಅ ಎಕ್ಸ್ಪ್ಲನೇಷನ್ ಫಾರ್ ಈಚ್ ಆ್ಯಂಡ್ ಎವ್ರಿ ವರ್ಡ್. ನಾನು ಓದಬೇಕಾದ್ರೆ ಲೆಸನ್ ಓದ್ತೀನಿ, ಓದಬೇಕಾದ್ರೆ ಪ್ರತಿಯೊಂದು ಪದಕ್ಕೂ ಕೂಡ ನಿಮಗೆ ಅರ್ಥವನ್ನು ತಿಳಿಸ್ಕೊಂಡು ಹೋಗ್ತೇನೆ. ಪಾಠ 11, ಜಾತ್ರೆ. ಜಾತ್ರೆ ಅಂದರೆ ಫೇರ್. ಸೊ ವಿ ಹ್ಯಾವ್ ಅ ಸೆಲೆಬ್ರೇಷನ್ ಇನ್ ಅ ಫೆಸ್ಟಿವಲ್ ಕೈಂಡ್ ಆಫ್ ಸೆಲೆಬ್ರೇಷನ್ ಇನ್ ನೇಟಿವ್ ಅಲ್ವಾ, ಇನ್ ನಮ್ಮ ಊರಲ್ಲೆಲ್ಲ ಇರುತ್ತೆ, ಊರಹಬ್ಬ ಎಲ್ಲ ನಡೆಯುತ್ತೆ. ಸೊ ಅದನ್ನು ಜಾತ್ರೆ ಅಂತ ಕರೀತಾರೆ. ಸೊ ಜಾತ್ರೆ ಅಂದ ಕೂಡಲೇ ಇಟ್ಸ್ ಆಫ್ ಕಂಪ್ಲೀಟ್ಲಿ ಆಫ್ ಅ ಸೆಲೆಬ್ರೇಷನ್ ಆ್ಯಂಡ್ ಎಂಜಾಯ್ಮೆಂಟ್. ಸೊ ಏನು ಮಾಡ್ತಾರೆ, ಎವ್ರಿವೇರ್ ಯು ಸಿ ಎಲ್ಲ ಕಡೆಯೂ ಅಲಂಕಾರ ಮಾಡಿರ್ತಾರೆ. ಅಲಂಕಾರ ಅಂದರೆ ಡೆಕೋರೇಟ್ ಮಾಡಿರ್ತಾರೆ. ಸೊ ಅಂಥ ಒಂದು ಜಾಗಕ್ಕೆ ಇಬ್ಬರು ಮಕ್ಕಳು ಅವ್ರ ತಾತನ ಜೊತೆಗೆ ಹೋಗ್ತಾರೆ. ಟೂ ಕಿಡ್ಸ್ ದೇ ಗೋ ಟು ದಿಸ್ ಜಾತ್ರೆ ವಿತ್ ದೇ ಗ್ರ್ಯಾಂಡ್ ಫಾದರ್. ತಾತ, ತಾತ ಅಂದರೆ ಗ್ರ್ಯಾಂಡ್ ಫಾದರ್. ಸೊ ಐ ಸ್ಟಾರ್ಟ್ ವಿತ್ ದ ಲೆಸನ್. ಊರ ಜಾತ್ರೆಯ ಸಂಭ್ರಮ, ರಥಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು. ಊರಲ್ಲಿ ಜಾತ್ರೆ ನಡೀತಾ ಇದೆ. ಜಾತ್ರೆಯ ಸಂಭ್ರಮ ಅಂದರೆ ಜಾತ್ರೆ ಆಗ್ತಿರೋ ಒಂದು ಎಂಜಾಯ್ಮೆಂಟ್. ರಥಬೀದಿ, ರಥಬೀದಿ ಅಂದರೆ ಜಾತ್ರೆ ಅಂದ ತಕ್ಷಣ ಒಂದು ದೇವಸ್ಥಾನ ಇರುತ್ತೆ. ದೇರ್ ವಿಲ್ ಬಿ ಅ ಟೆಂಪಲ್, ಆ ಟೆಂಪಲಲ್ಲಿ ದೇರ್ ವಿಲ್ ಬಿ ಅ ಚಾರಿಯೇಟ್. ಸೊ ವಾಟ್ ದೇ ಡೂ, ದೇ ಪುಲ್ ದ ಚಾರಿಯೇಟ್ ಓವರ್ ದ ಸ್ಟ್ರೀಟ್. ಓಕೆ, ದೇರ್ ವಿಲ್ ಬಿ ಪರ್ಟಿಕ್ಯುಲರ್ ಸ್ಟ್ರೀಟ್ ಫಾರ್ ದ ಚಾರಿಯೇಟ್ ಪುಲ್ಲಿಂಗ್. ಓಕೆನಾ, ಅದನ್ನು ರಥಬೀದಿ ಅಂತ ಕರೀತಾರೆ. ನಂತರ ರಥಬೀದಿ, ಸೊ ಆ ರಥಬೀದಿಯೆಲ್ಲ ಕಂಗೊಳಿಸ್ತಾ ಇತ್ತು, ಕಂಗೊಳಿಸ್ತಾ ಇತ್ತು, ಹೊಳಿತಾ ಇತ್ತು. ಇಟ್ಸ್ ಕಂಪ್ಲೀಟ್ಲಿ ಶೈನಿಂಗ್. ದೇ ಹ್ಯಾಡ್ ಡೆಕೋರೇಟೆಡ್ ವಿತ್ ದ ಫ್ಲವರ್ಸ್, ದೇ ಹ್ಯಾಡ್ ಡೆಕೋರೇಟೆಡ್ ವಿತ್ ದ ಕಲರ್ ಪೇಪರ್ಸ್. ಸೊ ಎಲ್ಲ ಒಂದು ಅಲಂಕಾರದಿಂದ ಕಂಗೊಳಿಸ್ತಾ ಇದೆ. ಸೊ ನೋಡಿದ್ದಲ್ಲೆಲ್ಲ ಜನಸಾಗರ. ಸೊ ಎಲ್ಲಂದ್ರೆ ಅಲ್ಲಿ ನೋಡಿ, ಕ್ರೌಡ್, ದ ಪೀಪಲ್ ವರ್ ದರ್ ಎವ್ರಿವೇರ್. ಜನಸಾಗರ ಅಂದರೆ ಕ್ರೌಡ್. ರಾಜು ಮತ್ತು ಕಮಲ, ಸೊ ಇಬ್ಬರು ಮಕ್ಕಳ ಹೆಸರೇನು, ಒಬ್ಬನ ಹೆಸರು ರಾಜು, ಮತ್ತೊಬ್ಬಳ ಹೆಸರು ಕಮಲ. ಇವರಿಬ್ಬರು ಯಾರ ಜೊತೆ ಹೋಗಿದ್ದಾರೆ? ತಾತನ ಜೊತೆ ಜಾತ್ರೆಗೆ ಹೋಗಿದ್ದಾರೆ. ಸೊ ತಾತನ ಜೊತೆಗೆ ಜಾತ್ರೆ ಹೋಗಿದ್ದಾರೆ. ಅವರು ಜಾತ್ರೆಯಲ್ಲಿ ಸುಮ್ಮನೆ ಇರ್ತಾರ, ಮಕ್ಕಳು ಟಾಯ್ಸ್ ಎಲ್ಲ ತಗೋತಾರೆ ಅಲ್ವಾ. ಸೊ ಆಟಿಕೆ, ಆಟಿಕೆ ಅಂದರೆ ಟಾಯ್ಸ್. ದೆಲ್ ಬೈ ಅ ಟಾಯ್ಸ್ ಆ್ಯಂಡ್ ದೆಲ್ ಬೈ ಅ ಸ್ನ್ಯಾಕ್ಸ್ ಅನ್ನೋ. ದೆನ್ ದೆಲ್ ಬಿ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ದ ತಾತ. ತಾತನ ಅಕ್ಕಪಕ್ಕ ನಿಂತ್ಕೊಂಡಿರ್ತಾರೆ. ತಾತನ ಅಕ್ಕಪಕ್ಕ ನಿಂತಿರ್ಬೇಕಾದ್ರೆ ರಾಜು ಏನನ್ನೋ ನೋಡ್ತಾನೆ. ರಾಜು ವಿಲ್ ಸಿ ಸಮಥಿಂಗ್ ಆ್ಯಂಡ್ ಇಲ್ಲಿ ಆಸ್ಕ್, ತಾತ ಏನದು, ಯಾರವರು, ಹೂ ಇಸ್ ದಟ್ ಅಂತ ಕೇಳ್ತಾನೆ. ಸೊ ತಾತ ತಾತನ ಅಕ್ಕಪಕ್ಕ ನಿಂತಿದ್ದರು. ಸೊ ಭಕ್ತರು ರಥ ಎಳೆಯುವುದನ್ನು ನೋಡುತ್ತಿದ್ದರು. ಅಲ್ಲಿ ಕಂಕುಳಲ್ಲಿ ಜೋಡಿಗೆ ಹಾಕಿ ಹಣೆಗೆ ವಿಭೂತಿ ಧರಿಸಿ ಚಣಕು ಚಣಕು ಎಂದು ಬಡಿಯುತ್ತಾ ಹಾಡುತ್ತಿರುವ ಜನರನ್ನು ರಾಜು ಕಂಡನು. ಯಾರನ್ನು ನೋಡ್ತಾನೆ? ಕಂಕುಳಲ್ಲಿ ಒಂದು ಜೋಡಿಗೆ ಹಾಕಿದ್ದಾರೆ. ಜೋಡಿಗೆ ಅಂದರೆ ಬ್ಯಾಗ್, ಕಂಕುಳು ಅಂದರೆ ಇದು ಆಮ್. ಓಕೆ, ಹಣೆ, ಹಣೆ ಅಂದರೆ ಫೋರ್ಹೆಡ್, ವಿಭೂತಿ ಅಂದರೆ ಇದು ವಿಭೂತಿ, ವಿಭೂತಿಯನ್ನು ಹಾಕಿದ್ದಾರೆ. ಚಣಕು ಚಣಕು, ಚಣಕು ಚಣಕು ಅನ್ನೋದು ಸೌಂಡ್, ಇಟ್ಸ್ ಅ ಸೌಂಡ್ ಆಫ್ ಅ ಎಕ್ವಿಪ್ಮೆಂಟ್. ಓಕೆ, ಈ ಥರ ಯಾರೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ರಾಜು ನೋಡಿ ತಾತನ ಕೇಳ್ತಾನೆ, ತಾತ ಯಾರದು, ಹೂ ಇಸ್ ದಟ್ ಅಂತ ಕೇಳ್ತಾನೆ ಕುತೂಹಲದಿಂದ, ಕ್ಯೂರಿಯಸ್ಲಿ. ಲಾಸ್ಟ್, ತಾತ ಅವ್ರು ಏನು ಮಾಡ್ತಿದ್ದಾರೆ, ವಾಟ್ ಇಸ್ ದಟ್, ವಾಟ್ ಆರ್ ದೇ ಡೂಯಿಂಗ್ ಅಂತ ಕೇಳ್ತಾನೆ. ಓ, ಅವಾಗ ತಾತ ಹೇಳ್ತಾರೆ, ಓ ಅವರು ಕಂಸಾಳೆ ನೃತ್ಯದವರು. ಯಾರವರು? ಕಂಸಾಳೆ ನೃತ್ಯದವರು. ನೃತ್ಯ ಅಂದರೆ ಡ್ಯಾನ್ಸ್. ಕಂಸಾಳೆ ಇಸ್ ಅ ಫಾರ್ಮ್ ಆಫ್ ಅ ಫೋಕ್ ಆರ್ಟ್. ಓಕೆ, ಸೊ ಅವ್ರು ಹೇಳ್ತಾರೆ, ತಾತ ಹೇಳ್ತಾರೆ, ಇವರು ಮಲೆ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು. ಮಲೆ ಮಹದೇಶ್ವರ ಅನ್ನೋದು ದೇವರ ಹೆಸರು. ಭಕ್ತರು ಅಂದರೆ ಡಿವೋಟೀಸ್. ಸೊ ದೋಸ್ ಡಿವೋಟೀಸ್ ಆರ್ ಕಾಲ್ಡ್ ಆಸ್ ದೇವರ ಗುಡ್ಡರು. ಸೊ ದೀಸ್ ದೇವರ ಗುಡ್ಡರು ಪೀಪಲ್ ಆರ್ ಬೇಸಿಕಲಿ ಕಂಸಾಳೆ ಡ್ಯಾನ್ಸ್ ಪೀಪಲ್. ಅರ್ಥ ಆಯ್ತಾ? ಸೊ ಅವರು ತಟ್ಟುತ್ತಿರೋದು ಏನು ಅಂದರೆ ಕಂಚಿನ ತಾಳ. ಕಂಚಿನ ತಾಳವನ್ನು ಕಂಸಾಳೆ ಅಂತ ಕರೀತಾರೆ. ಸೊ ಏನದು ಕಂಚಿನ ತಾಳ ಅಂದರೆ ಚಕ್ರಾಕಾರದಲ್ಲಿ, ಚಕ್ರಾಕಾರ ಅಂದರೆ ವೀಲ್ ಶೇಪಲ್ಲಿ, ಚಕ್ರಾಕಾರದಲ್ಲಿ ಎರಡು ಮಟ್ಟಸವಾದಂಥ ಒಂದು ಇಕ್ವಿಪ್ಮೆಂಟ್ ಇರುತ್ತೆ. ಮಟ್ಟಸ ಅಂದರೆ ಫ್ಲ್ಯಾಟ್ ಆಗಿರೋದು. ಓಕೆ, ಒಂದನ್ನು ಎಡಗೈಯಲ್ಲಿ ಇಟ್ಕೊತಾರೆ, ಅದ್ರ ಬಟ್ಟಲು ಥರ ಇರುತ್ತೆ. ಬಟ್ಟಲು ಅಂದರೆ ದೇವಿಯ ಈ ಥರ ಬಟ್ಟಲು ಥರ ಇರುತ್ತೆ. ಓಕೆ, ಬೌಲ್ ಥರ ಇರುತ್ತೆ. ಇನ್ನೊಂದು ತಟ್ಟೆ ಥರ ಇರುತ್ತೆ, ಅದನ್ನು ಬಲಗೈಯಲ್ಲಿ ಇಟ್ಕೊತಾರೆ. ಸೊ ಏನು ಮಾಡ್ತಾರೆ, ಈ ಥರ ಹೊಡಿತಾರೆ, ಬಲಗೈಯಿಂದ ಎಡಗೈ, ಬಲಗೈಯಿಂದ ಎಡಗೈ, ಈ ಥರ ಹೊಡಿತಾರೆ. ಸೊ ಇದು ಕಂಸಾಳೆ.
ಇದು ಕಂಸಾಳೆ, ಈ ಥರ ಹಾಡೋದು ಕಂಸಾಳೆ. ಅದೇ ಕಂಸಾಳೆಯನ್ನು ಇಫ್ ದೇ ಡೂ ಲೈಕ್ ದಿಸ್, ದಿಸ್ ಇಸ್ ಕಂಸಾಳೆ. ದ ಸೇಮ್ ಥಿಂಗ್ ಇಫ್ ದೇ ಟೇಕ್ ದರ್ ಹ್ಯಾಂಡ್ಸ್ ಲೈಕ್ ದಿಸ್, ಓಕೆ, ಅವೇ ಫ್ರಮ್ ದ ಅನದರ್ ಒನ್, ಓಕೆ, ಲೆಫ್ಟ್ ಹ್ಯಾಂಡ್ ಇನ್ ದ ರೈಟ್ ಹ್ಯಾಂಡ್ ನ ದಿಲ್ ಟೇಕ್ ಇಟ್ ಅವೇ ಅಂಡ್ ದಿಲ್ ಕಮ್ ಇಟ್, ದಿಲ್ ಕಮ್ ಬ್ಯಾಕ್ ಅಗೇನ್. ಸೊ ಇದನ್ನ ಏನಂತಾರೆ, ಬೀಸು ಕಂಸಾಳೆ. ಬೀಸೋದು ಅಂದರೆ ಥ್ರೋ ಮಾಡೋದು, ಬೀಸುತ್ತಾ ಆಡೋದು ಕಂಸಾಳೆ. ಸೊ ಕಂಸಾಳೆನ ಸುಮ್ಮನೆ ಆಡಲ್ಲ, ಜಿಗಿಯುತ್ತಾ ಕುಣಿಯುತ್ತಾ ದಿಲ್ ಜಂಪ್, ದಿಲ್ ಬೆಂಡ್, ದಿಲ್ ಬೆಂಡ್ ಫ್ರಂಟ್, ದಿಲ್ ಬೆಂಡ್ ಬ್ಯಾಕ್, ದಿಲ್ ಡ್ಯಾನ್ಸ್ ಅಕಾರ್ಡಿಂಗ್ಲಿ ಟು ದ ತಾಳ. ತಾಳ ಅದಕ್ಕೆ ತಕ್ಕನಾಗಿ, ತಾಳಕ್ಕೆ ತಕ್ಕನಾಗಿ ದೇ ಡ್ಯಾನ್ಸ್ ಟು ದ ಸಾಂಗ್, ದೇ ಡ್ಯಾನ್ಸ್ ಟು ದೇರ್ ಫೋಕ್ ಆರ್ಟ್. ತಾತ ಹೇಳ್ತಾರೆ, ಅಂಗೈ, ಅಂಗೈ ಅಂದರೆ ಪಾಮ್, ಅಂಗೈ ಅಗಲದ ಚಕ್ರಾಕಾರದ ಬಟ್ಟಲು, ನಾನು ನಿಮಗೆ ತೋರಿಸಿದ್ನಲ್ಲ ಅದು ಬಟ್ಟಲು. ಜಾಗಟೆ ಅಂತ ಮಟ್ಟಸ, ಮಟ್ಟಸ ಅಂದರೆ ಫ್ಲ್ಯಾಟ್ ಆಗಿರುವಂಥದ್ದು. ಇನ್ನೊಂದು ತಾಳ, ಮೇಲು ತಾಳ, ಮೇಲು ಅಂದರೆ ಎಡಗೈಯಲ್ಲಿ ಬಲಗೈಯಲ್ಲಿ ಇರುತ್ತೆ. ಅದನ್ನೇನು ಮಾಡ್ತಾರೆ, ಬಟ್ಟಲನ್ನು ಎಡಗೈ ಅಂಗೈ ಮೇಲೆ ಇರಿಸಿ, ಬಟ್ಟಲನ್ನು ಎಲ್ಲಿಡ್ತಾರೆ, ಎಡಗೈಯಲ್ಲಿ ಇಟ್ಕೋತಾರೆ ಬಟ್ಟಲನ್ನು. ದ ಬಟ್ಟಲು ವಿಲ್ ಬಿನ ಎಡಗೈ, ಬಲಗೈಯಲ್ಲಿ ತಾಳ ಇರುತ್ತೆ, ಅದನ್ನು ತಟ್ಟುತ್ತಾರೆ. ಆ್ಯಸ್ ಐ ಶೋಡ್ ಯು ದಿಲ್ ಡೂ ಇಟ್, ತಟ್ಟೋದು ಅಂದರೆ ಟಚ್ ಮಾಡ್ಕೊಂಡು ಬರ್ತಾರೆ. ಅದರಿಂದ ಮಧುರವಾದ ನಾದ ಬರುತ್ತೆ. ಏನು ಬರುತ್ತೆ, ದರ್ ಮೆಲೋಡಿಯಸ್ ಸೌಂಡ್, ದ ಸೌಂಡ್ ವಿಲ್ ಕಮ್, ದ ಮೆಲೋಡಿಯಸ್ ಸೌಂಡ್ ವಿಲ್ ಕಮ್ ಔಟ್ ಫ್ರಮ್ ದಟ್. ಈ ಥರ ಹಾಡ್ತಾ ಏನು ಮಾಡ್ತಾರೆ, ದೇ ವಿಲ್ ಪ್ರೇ ದ ಗಾಡ್, ದೇ ವಿಲ್ ಪ್ರೇ ಟು ದ ಗಾಡ್. ಇದನ್ನೇ ಅವರು ಬೀಸಿದ್ರೆ, ಆ್ಯಸ್ ಐ ಟೋಲ್ಡ್, ಬೀಸ್ತಾ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಬೀಸು ಕಂಸಾಳೆ. ಸೊ ಈ ರೀತಿಯಾಗಿ ಇದೊಂದು ಫೋಕ್ ಆರ್ಟ್. ಸೊ ವೇರ್ ಕ್ಯಾನ್ ವಿ ಸೀ ದೀಸ್ ಕೈಂಡ್ ಆಫ್ ಅ ಫೋಕ್ ಆರ್ಟ್, ಎಲ್ಲಿ ಕಾಣ್ಬೋದು, ವೇರ್ ಆರ್ ದೀಸ್ ಪೀಪಲ್, ವಿ ಕ್ಯಾನ್ ಫೈಂಡ್ ದಿಸ್ ಪೀಪಲ್ ಅಂತ ಹೇಳಿದ್ರೆ, ಚಾಮರಾಜನಗರ, ಮೈಸೂರು, ಮಂಡ್ಯ, ಬೆಂಗಳೂರು, ಈ ಎಲ್ಲ ಜಿಲ್ಲೆಗಳಲ್ಲಿ, ಜಿಲ್ಲೆ ಅಂದರೆ ಡಿಸ್ಟಿಕ್ಟ್, ಇನ್ ದೀಸ್ ಡಿಸ್ಟಿಕ್ ದೀಸ್ ಕೈಂಡ್ ಆಫ್ ಆರ್ಟ್ ಇಸ್ ವೆರಿ ಫೇಮಸ್. ಕಂಸಾಳೆ ಬಹಳ ಪ್ರಖ್ಯಾತಿಯನ್ನು ಹೊಂದಿದೆ, ಎಲ್ಲಿ, ಬೆಂಗಳೂರು, ಚಾಮರಾಜನಗರ, ಮೈಸೂರು ಮತ್ತು ಮಂಡ್ಯ. ಇದು ಕಂಸಾಳೆ ಅಂತ ಆಯಿತು. ಅಲ್ಲಿಂದ ಮುಂದೆ ಹೋಗ್ತಾರೆ, ಕಂಸಾಳೆಯಿಂದ ಮುಂದೆ ಹೋಗ್ತಾ ಇರಬೇಕಾದ್ರೆ ಏನಾಗುತ್ತೆ, ಡಬ್ ಡಬ್ ಅಂತ ಸದ್ದು ಬರುತ್ತೆ, ಜೋರಾಗಿ ಸದ್ದು ಬರುತ್ತೆ. ಕಮಲ ನೋಡ್ತಾಳೆ ಕುತೂಹಲದಿಂದ, ಕ್ಯೂರಿಯಸ್ಲಿ ದಿಲ್ ಶೀಲ್ಸಿ ಅಂಡ್ ಕೇಳ್ತಾಳೆ, ತಾತ ಅವರು ಯಾರು, ತಾತ ಹೂ ಇಸ್ ದಟ್ ಅಂತ ಕೇಳ್ತಾಳೆ. ಅದಕ್ಕೆ ತಾತ ಹೇಳ್ತಾರೆ, ಇವರು ಬೀರದೇವರ ಭಕ್ತರು, ಬೀರದೇವರ ಭಕ್ತರು. ಹಿಂದೆ ಮಾಡಿದ ಕಂಸಾಳೆ ಅವರು ಯಾರು, ಮಲೆ ಮಹದೇಶ್ವರನ ಭಕ್ತರು, ದೇವರ ಗುಡ್ಡರು, ಇದು ಬೀರದೇವರ ಭಕ್ತರು. ಇದು ಯಾವ ಆಟ, ಇದು ಡೊಳ್ಳು ಕುಣಿತ. ಯಾವ ಆಟ, ಡೊಳ್ಳು ಕುಣಿತ. ಡೊಳ್ಳು ಅಂದರೆ ಡ್ರಮ್, ಕುಣಿತ ಅಂದರೆ ಡ್ಯಾನ್ಸ್. ಸೊ ದೇ ಡ್ಯಾನ್ಸ್ ವಿತ್ ದ ಡ್ರಮ್, ಯು ಮ್ಯಾಟ್ ಹ್ಯಾವ್ ಸೀನ್ ಅಲ್ವಾ, ಡೊಳ್ಳು ಕುಣಿತ. ಸೊ ಇದನ್ನು ಡೊಳ್ಳು ಕುಣಿತ ಅಂತಾರೆ. ಈ ಡೊಳ್ಳು ಇದೆಯಲ್ಲ, ಇದನ್ನು ಬಂದು ಚರ್ಮದಿಂದ ಮಾಡ್ತಾರೆ. ಚರ್ಮ ಅಂದರೆ ಸ್ಕಿನ್, ದಿಸ್ ಇಸ್ ಮೇಡ್ ಔಟ್ ಆಫ್ ಅ ಸ್ಕಿನ್. ವೆರಿನ್ ದ ಕಂಸಾಳೆ ದಟ್ ಈಸ್ ಮೇಡ್ ಅಪ್ ಆಫ್ ಅ ಕಂಚು, ದ ಎಕ್ವಿಪ್ಮೆಂಟ್ ಈಸ್ ಮೇಡ್ ಅಪ್ ಆಫ್ ಅ ಕಂಚು. ಕಂಚು ಅಂದರೆ ಬ್ರಾನ್ಸ್, ಬ್ರಾನ್ಸಿಂದ ಮಾಡಿರ್ತಾರೆ. ಡೊಳ್ಳನ್ನು ಚರ್ಮದಿಂದ ಮಾಡಿರ್ತಾರೆ. ಸೊ ಅದೇ ಥರ ಇಲ್ಲೂ ಕೂಡ ಡೊಳ್ಳನ್ನು ಬಡಿಯುತ್ತಾ ದಿಲ್ ಡ್ಯಾನ್ಸ್ ಆ್ಯಂಡ್ ದಿಲ್ ಪರ್ಫಾರ್ಮ್, ದಿಲ್ ಡ್ಯಾನ್ಸ್ ಆ್ಯಂಡ್ ದಿಲ್ ಪರ್ಫಾರ್ಮ್ ಫಾರ್ ದ ಡ್ರಮ್ ಸೌಂಡ್. ಅಗೇನ್ ವೆನ್ ದ ಬೀಟ್ ಇಟ್ ವಿತ್ ದ ಸ್ಟಿಕ್, ವಿತ್ ದ ಸ್ಟಿಕ್ ಏನು ಮಾಡ್ತಾರೆ, ಕೋಲು, ಸ್ಟಿಕ್ ಅಂದರೆ ಕೋಲು, ಕೋಲಿನಿಂದ ಡೊಳ್ಳನ್ನು ಬಾರಿಸ್ತಾರೆ. ಆ ಬಾರಿಸ್ಬೇಕಾದ್ರೆ ಏನಾಗುತ್ತೆ, ಬಾರಿಸುವಾಗ ನಮಗೆ ಸೌಂಡ್ ಬರುತ್ತೆ, ಆ ಸೌಂಡಿಗೆ ದಿಲ್ ಡ್ಯಾನ್ಸ್. ಸೊ ಇದು ಡೊಳ್ಳು ಕುಣಿತ. ಇದನ್ನು ಕೂಡ ದಿಸ್ ಇಸ್ ಆಲ್ಸೋ ಫೋಕ್ ಆರ್ಟ್ ಆ್ಯಂಡ್ ದಿಸ್ ಆಲ್ಸೋ ಕ್ಯಾನ್ ಬಿ ಪರ್ಫಾರ್ಮ್ಡ್ ಇನ್ ಆಲ್ ದ ಜಾತ್ರೆ, ಫೇರಲ್ಲಿ, ಉತ್ಸವಗಳಲ್ಲಿ ಮಾಡ್ತಾರೆ. ಸೊ ವೇರ್ ವಿ ಕ್ಯಾನ್ ಬಿ ಫೈಂಡ್ ದೀಸ್ ಫೋಕ್ ಆರ್ಟ್, ಉತ್ತರ ಕರ್ನಾಟಕದಲ್ಲಿ, ಅಂದರೆ ದ ನಾರ್ದರ್ನ್ ಪಾರ್ಟ್ ಆಫ್ ಕರ್ನಾಟಕ ಹ್ಯಾಸ್ ದಿಸ್ ಕೈಂಡ್ ಆಫ್ ಅ ಫೋಕ್ ಆರ್ಟ್. ಡೊಳ್ಳು ಕುಣಿತ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತದೆ. ಸೊ ನಾರ್ದರ್ನ್ ಪಾರ್ಟ್ ಆಫ್ ಅ ಕರ್ನಾಟಕ ಹ್ಯಾಸ್ ವೆರಿ ಫ್ಯಾಮಿಲಿಯರ್ ಫಾರ್ ದಿಸ್ ಡೊಳ್ಳು ಕುಣಿತ. ಹೀಗೆ ಮುಂದೆ ಹೋಗ್ತಾರೆ, ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಮತ್ತೆ ರಾಜು ಒಡನೆ ಅಂದರೆ ಇಮಿಡಿಯೇಟ್ಲಿ ಆಸ್ಕ್, ತಾತ ಅದೇನದು ಕಾಣುತ್ತಿರುವುದು, ವಾಟ್ ಈಸ್ ದಟ್ ವಿ ಕ್ಯಾನ್ ಸೀ, ಏನದು ಕಾಣಿಸ್ತಾ ಇದೆ ನಮಗೆ, ವಾಟ್ ಈಸ್ ದಟ್ ವಿ ಆರ್ ಸೀಯಿಂಗ್ ಅಂತ ಕೇಳ್ತಾನೆ. ಅಲ್ಲಿ ಹೋಗೋಣ ಬಾ, ವಿಲ್ ಗೋ ದೇರ್ ಅಂತ ಕೇಳ್ತಾನೆ. ಅದಕ್ಕೆ ತಾತ ಹೇಳ್ತಾರೆ, ಅದು ಯಕ್ಷಗಾನ ಬಯಲಾಟ. ಏನದು, ಯಕ್ಷಗಾನ ಬಯಲಾಟ. ಮೊದಲು ನೋಡಿದ್ದು ಕಂಸಾಳೆ, ಎರಡನೆಯದು ಡೊಳ್ಳು ಕುಣಿತ, ಮೂರನೆಯದು ಯಕ್ಷಗಾನ ಬಯಲಾಟ. ಯಕ್ಷಗಾನ ನೇಮ್ ಆಫ್ ಅ ಆರ್ಟ್, ನೇಮ್ ಆಫ್ ಅ ಫೋಕ್ ಆರ್ಟ್. ಬಯಲಾಟ ಅನ್ನೋದು ಬಯಲು ಅಂದರೆ ಗ್ರೌಂಡ್, ಆಟ ಇಸ್ ಆಲ್ಸೋ ಅನದರ್ ನೇಮ್ ಫಾರ್ ನಾಟಕ, ಡ್ರಾಮಾ.
So the drama which is performed in the open space, in the open ground, is called bayalata. ಯಕ್ಷಗಾನವನ್ನು ಸಾಮಾನ್ಯವಾಗಿ ಬಯಲಲ್ಲಿ ಮಾಡ್ತಾರೆ. ಮೋಸ್ಟ್ಲಿ ದ ಯಕ್ಷಗಾನ ವಿಲ್ ಬಿ ಪರ್ಫಾರ್ಮ್ ಔಟ್ಸೈಡ್. ಓಕೆ, ಯಕ್ಷಗಾನದಲ್ಲಿ ದರ್ ಆರ್ ದ ಮೇನ್ ಥಿಂಗ್ ಇಸ್ ಇನ್ ಯಕ್ಷಗಾನ ಬಂದು ಒಂದು ವೇಷ, ದೆಲ್ ವೇರ್ ಅ ದ ಕಾಸ್ಟ್ಯೂಮ್ ವೇಷ ಆ್ಯಂಡ್ ಕುಣಿತ, ದೆಲ್ ಡ್ಯಾನ್ಸ್ ಆ್ಯಂಡ್ ದೇ ಹ್ಯಾವ್ ಅ ಹಿಮ್ಮೇಳ, ಮುಮ್ಮೇಳ, ಪ್ರಸಂಗ ಹಾಗೂ ರಂಗಸ್ಥಳ. ಯಾವುದ್ಯಾವುದು? ಹಿಮ್ಮೇಳ, ಮುಮ್ಮೇಳ, ಪ್ರಸಂಗ ಹಾಗೂ ರಂಗಸ್ಥಳ. So what is Rangasthala? Rangasthala means it's a stage. So to perform any kind of a dance will have a stage. Alva? So that stage is called Rangasthala. Himmeda, the background music. Himmeda, the background music. Mummeda, the one who is performing on the stage. Mummeda. Prasanga. So it's about the story. What they are doing. Prasanga. ಇದರಲ್ಲಿ ಬಹಳ ಮುಖ್ಯವಾಗಿ ದ ಮೇನ್ ಇಂಪಾರ್ಟೆಂಟ್ಲಿ ವಿ ಹ್ಯಾವ್ ಒನ್ ಮೋರ್ ಕ್ಯಾರೆಕ್ಟರ್ ಕಾಲ್ಡ್ ಆಸ್ ಭಾಗವತರು. ಏನಂತಾರೆ? ಭಾಗವತರು. ಯಾರಿದು ಭಾಗವತರು? ದೀಸ್ ಪೀಪಲ್ ಆರ್ ಲೈಕ್ ಅ ಪಿಲ್ಲರ್ ಫಾರ್ ಯಕ್ಷಗಾನ. ಭಾಗವತರು ಇಲ್ಲದೆ ಯಕ್ಷಗಾನ ನಡೆಯೋದಿಲ್ಲ. ದರ್ ಇಸ್ ನೋ ಯಕ್ಷಗಾನ ವಿಲ್ ಬಿ ಪರ್ಫಾರ್ಮ್ ವಿದೌಟ್ ಭಾಗವತರು. ಯಾರಿದು ಭಾಗವತರು? ಭಾಗವತರು ಏನು ಮಾಡ್ತಾರೆ? ಭಾಗವತರು ದೆಲ್ ಟೆಲ್ ಅ ಸ್ಟೋರಿ. ಯಕ್ಷಗಾನದ ಮೂಲಕ ಕಥಾಭಾಗ, ಇದು ಪ್ರಸಂಗ. ಓಕೆನಾ? ಸೊ ಭಾಗವತರು ದೆಲ್ ಎಕ್ಸ್ಪ್ಲೇನ್ ದಟ್, ಧ್ವನಿಯೆತ್ತಿ ಜೋರಾಗಿ ಲೌಡ್ ವಾಯ್ಸ್ ದೆಲ್ ಎಕ್ಸ್ಪ್ಲೇನ್ ದಿಸ್. ಸೊ ಇದೇ ಭಾಗವತರು ಮಾಡುವ ಕೆಲಸ. ಸೊ ಭಾಗವತರು ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯಕ್ಷಗಾನ. ಈ ಯಕ್ಷಗಾನ ಎಲ್ಲಿ ನಡೆಯುತ್ತೆ? ಯಕ್ಷಗಾನ ನಮ್ಮ ಕರಾವಳಿ. ಕರಾವಳಿ ಅಂದರೆ ಕೋಸ್ಟಲ್ ರೀಜನ್. ಕೋಸ್ಟಲ್ ರೀಜನ್ ಉಡುಪಿ, ಮಂಗಳೂರು, ಉತ್ತರ ಕನ್ನಡ, ಈ ಜಾಗದ. ಅದು ಉತ್ತರ ಕರ್ನಾಟಕ. ಡೊಳ್ಳು ಕುಣಿತ ಉತ್ತರ ಕರ್ನಾಟಕ, ಇದು ಉತ್ತರ ಕನ್ನಡ. ಉತ್ತರ ಕನ್ನಡ ಜಿಲ್ಲೆ ಉಡುಪಿ, ಮಂಗಳೂರು, ಇದು ಕರಾವಳಿ, ಕೋಸ್ಟಲ್ ರೀಜನ್, ನಿಯರ್ ದ ಬೀಚ್, ನಿಯರ್ ದ ಓಷನ್. ಓಕೆನಾ? ಇಲ್ಲಿ ನಾವು ಯಕ್ಷಗಾನವನ್ನು ಕಾಣಬಹುದು. ಸೊ ಇದೆಲ್ಲ ನೋಡಿ ತಾತ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ತಾತ ವಿಲ್ ಎಕ್ಸ್ಪ್ಲೈನ್ ಆಲ್ ದೀಸ್ ಥಿಂಗ್ಸ್ ಟು ರಾಜು ಆ್ಯಂಡ್ ಕಮಲ. ದೆನ್ ದೇ ಫೈನಲಿ ದೇಲ್ ಗೋ ಆ್ಯಂಡ್ ಸಿಟ್ ಆ್ಯಂಡ್ ವಾಚ್ ಯಕ್ಷಗಾನ. ದೆಲ್ ಬಿ ವಾಚಿಂಗ್ ಯಕ್ಷಗಾನ. ಸೊ ಯಕ್ಷಗಾನದಲ್ಲಿ ಯಾವ ನಾಟಕ ನಡೀತಾ ಇದೆ, ಯಾವ ಪ್ರಸಂಗ ನಡೀತಾ ಇದೆ? ಶ್ರೀದೇವಿ ಮಹಾತ್ಮೆ. ಸೊ ದೇರ್ ಈಸ್ ಅ ಡ್ರಾಮಾ ವಿಚ್ ಈಸ್ ಗೋಯಿಂಗ್ ಆನ್ ಇನ್ ಯಕ್ಷಗಾನ. ಆ ಟೈಟಲ್ ಆಫ್ ದ ಡ್ರಾಮಾ ಯಾವುದು? ಶ್ರೀದೇವಿ ಮಹಾತ್ಮೆ. ಸೊ ಇದೆಲ್ಲವನ್ನು ನೋಡಿ ಸಂತೋಷ ಪಡ್ತಾರೆ. ಸಂತೋಷ ಅಂದ್ರೇನು? ಹ್ಯಾಪಿ. ಸೊ ನಾವು ಯಾವ್ದ್ಯಾವುದು ನೋಡಿದ್ವಿ ಇಲ್ಲಿ ಈ ಜಾತ್ರೆಯಲ್ಲಿ? ತಾತ ಮೂರು ಫೋಕ್ ಆರ್ಟ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದು ಕಂಸಾಳೆ, ಇನ್ನೊಂದು ಡೊಳ್ಳು ಕುಣಿತ, ಮತ್ತೊಂದು ಯಕ್ಷಗಾನ ಬಯಲಾಟ. ಮೂರು. ಸೊ ಕಂಸಾಳೆ ಕಂಚಿನ ತಾಳ, ಬ್ರಾಂಜಿಂದ ಮಾಡಿರ್ತಾರೆ. ದೆಲ್ ಡೂ ಲೈಕ್ ದಿಸ್. ಡೊಳ್ಳು ಕುಣಿತ ಡ್ರಮ್ಮಲ್ಲಿ, ದೆಲ್ ಬಿ ಅ ಡ್ರಮ್, ದೆಲ್ ಬೀಟ್ ಅ ಡ್ರಮ್ ವಿತ್ ಅ ಸ್ಟಿಕ್, ಕೋಲಿನಿಂದ ಹೊಡಿತಾರೆ. ಡೊಳ್ಳನ್ನು ಚರ್ಮದಿಂದ ಮಾಡಿರ್ತಾರೆ. ಯಕ್ಷಗಾನ, ಯಕ್ಷಗಾನದಲ್ಲಿ ನಾಲ್ಕು ಪಾತ್ರ ಬಹಳ ಮುಖ್ಯ. ಹಿಮ್ಮೇಳ, ಮುಮ್ಮೇಳ, ಪ್ರಸಂಗ, ರಂಗಸ್ಥಳ, ಭಾಗವತರು. ಇದಷ್ಟನ್ನು ನೆನ್ಪಿಟ್ಕೊಳ್ಬೇಕು ನೀವು ಎಕ್ಸಾಮ್ಗೆ. ಓಕೆನಾ? ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಲೆಸನ್ ಜಾತ್ರೆ. ಇಫ್ ಯು ಹ್ಯಾವ್ ಎನಿ ಡೌಟ್ ಆರ್ ಎನಿ ಕ್ವೆಶನ್ಸ್ ಟು ಬಿ ಆನ್ಸರ್ಡ್, ಪ್ಲೀಸ್ ಡ್ರಾಪ್ ಅ ಕ್ವೆಶನ್ ಇನ್ ದ ಕಮೆಂಟ್ ಸೆಕ್ಷನ್, ಆರ್ ಯು ಕ್ಯಾನ್ ರೈಟ್ ಅ ಇಮೇಲ್ ಟು ಯಶಸ್ವಿ ಕನ್ನಡ ವಾಣಿ ಅಟ್ gmail.com. ದ ಕ್ವೆಶನ್ ಆನ್ಸರ್ಸ್ ಆ್ಯಂಡ್ ದ ಎಕ್ಸ್ಟ್ರಾ ಎಕ್ಸಸೈಸಸ್, ಎನಿ ಎಕ್ಸಸೈಸ್ ಪಾರ್ಟ್, ಇಫ್ ಯು ವಾಂಟ್ ದ ಎಕ್ಸ್ಪ್ಲನೇಷನ್, ಅಗೇನ್ ಡ್ರಾಪ್ ಮೀ ಅ ಮೆಸೇಜ್ ಆಸ್ ಇನ್ಫರ್ಮ್ ಟು ಯು. ಇಫ್ ಯು ಹ್ಯಾವ್ ಎನಿ ಡೌಟ್ ಜಸ್ಟ್ ಲೆಟ್ ಅಸ್ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್ ದ ವಿಡಿಯೋ, ಶೇರ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಯಶಸ್ವಿ ಕನ್ನಡ ವಾಣಿ. ಥ್ಯಾಂಕ್ ಯು.